ಸಂಜೆ 5 ಗಂಟೆ ಅಷ್ಟರಲ್ಲಿ ಎಲ್ಲವನ್ನೂ ಕೂಡ ಮುಚ್ಚಂತದ್ದು ತೀರ್ಮಾನ ಮಾಡ್ತೀವಿ कोविड 19 तन्न अट्टहासवन्न मुंदुवरिसिदे कोविड 19 नियंत्रिसोदिक्के सरकारगळु स्थळीय संघ संस्थेगळु जनप्रतिनिधिगळु इन्निल्लदंत सर्कस् माडुत्तिद्दारे ई मध्ये बेंगळूरु ग्रामांतर जिल्लेय होसकोटेयल्लि कोविड प्रकरणगळु दिनदिन दिनक्के हेच्चागुत्तिरुवंत हिन्नेलेयल्लि कालिगे चक्र कट्टिकोंडंते इल्लिन स्थळीय शासकरागिरुवंत शरत् बच्चेगौडरु तालूकिनाद्यंत सततवागि प्रवासगळन्नु माडुत्तने इद्दारे एल्ल ಸ್ಥಳಗಳಿಗೂ ಕೂಡ ಭೇಟಿಯನ್ನ ನೀಡತಾ ಇದ್ದಾರೆ ಇನ್ನು ಎಲ್ಲೆಲ್ಲಿ ಕ್ವಾರಂಟೈನ್ ಮಾಡಲಾಗ್ತಿದೆ ಅಲ್ಲಿ ಕಳಪೆ ಮಟ್ಟದ ಆಹಾರವನ್ನ ನೀಡಲಾಗ್ತಿದೆ ಅಂತ ಹೇಳಿ ಕ್ವಾರಂಟೈನ್ ಆದವರು ಹಾಗೆಯೇ ವಿರೋಧ ಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸುತ್ತಿದೆ ಇನ್ನು ಇದನ್ನ ರಿಯಾಲಿಟಿ ಚೆಕ್ ಮಾಡುವ ಸಲುವಾಗಿ ಕ್ವಾರಂಟೈನ್ ಆಗಿರುವಂತ ಸ್ಥಳಕ್ಕೆ ಭೇಟಿ ನೀಡಿದಂತ ಯುವ ಶಾಸಕ ಶರತ್ ಬಚ್ಚೇಗೌಡರು ಕ್ವಾರಂಟೈನ್ ನಲ್ಲಿ ಇದ್ದಂತ ಅವರಿಗೆ ಯಾವ ರೀತಿಯಾದಂತ ಯಾವ ಗುಣಮಟ್ಟದ ಆಹಾರವನ್ನ ನೀಡಲಾಗುತ್ತಿದೆ ಎನ್ನುವುದನ್ನ ಸ್ವಯಂ ಪ್ರೇರಿತರಾಗಿ ಆ ಆಹಾರವನ್ನು ಕೂಡ ತಪಾಸಣೆ ಮಾಡಿದರು ಅಂದ್ರೆ ತಾವು ಆ ಆಹಾರವನ್ನ ಸೇವಿಸುವ ಮೂಲಕ ಅದರ ಗುಣಮಟ್ಟವನ್ನ ಅಳೆದರು ಹಾಗೆಯೇ ಶಾಸಕ ಶರತ್ ಬಚ್ಚೇಗೌಡರು ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಹೆಚ್ಚು ಈ ಒಂದು ಕೋವಿಡ್ ಪ್ರಕರಣಗಳು ಆಗ್ತಾ ಇದೆ ಅಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ತಾಲೂಕು ದಂಡಾಧಿಕಾರಿಗಳಾದಂತ ಗೀತಾರವರ ಜೊತೆ ಹಾಗೆಯೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸತತವಾದಂತ ಸಭೆಗಳನ್ನು ನಡೆಸುತ್ತಾ ಇದ್ದಾರೆ ಹಾಗೂ ಇದೀಗ ಈ ಒಂದು ಹೊಸಕೋಟೆಯಲ್ಲಿ ಈ ಒಂದು ಕೋವಿಡ್ ಪ್ರಕರಣಗಳನ್ನು ನಿಯಂತ್ರಿಸುವಂತ ಸಲುವಾಗಿ 144 ಸೆಕ್ಷನ್ ಅನ್ನು ಜಾರಿ ಮಾಡಿದ್ದಾರೆ ಇದು ಜುಲೈ 1 ರಿಂದ ಹೊಸಕೋಟೆ ಪಟ್ಟಣದಲ್ಲಿ ಕಾಲಂ 144 ರ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿ ಆಗಲಿದೆ ಹಾಗೆಯೇ ಶರತ್ ಬಚ್ಚೇಗೌಡರು ಎಸ್ಎಸ್ಎಲ್ಸಿ ಯ ಪರೀಕ್ಷೆಗಳು ನಡೆಯತಾ ಇರುವಂತ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೂ ಭೇಟಿಯನ್ನ ನೀಡತಾ ಇದ್ದಾರೆ ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಸ್ಥೈರ್ಯವನ್ನ ತುಂಬುತ್ತಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತ ಆತಂಕವನ್ನ ಪಡೋದು ಬೇಡ ಪರೀಕ್ಷಾ ಕೇಂದ್ರಗಳ ಸುತ್ತ ಸ್ಯಾನಿಟೈಸೇಷನ್ ಮಾಡಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಖುದ್ದು ಶರತ್ ಬಚ್ಚೇಗೌಡರೇ ಸ್ಯಾನಿಟೈಸರ್ ಹಾಗೆಯೇ ಮಾಸ್ಕ್ ಗಳನ್ನು ವಿತರಿಸಿ ಆ ಒಂದು ಪರೀಕ್ಷಾ ಕೊಠಡಿಗಳಿಗೆ ಭೇಟಿಯನ್ನ ನೀಡಿ ಅವರಿಗೆ ಒಂದಷ್ಟು ಧೈರ್ಯವನ್ನ ತುಂಬುವಂತ ಕೆಲಸವನ್ನು ಕೂಡ ಮಾಡಿದರು ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಎಲ್ಲ ಸೇರಿ ಒಂದು ಪೇಪರ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೂರು ಸೇರಿ ಪೇಪರ್ ಮೂರು ಸಬ್ಜೆಕ್ಟ್ ಪ್ರಿಪೇರ್ ಆಗಿದೀರಾ ಸರಿ ಚೆನ್ನಾಗಿ ಬರೀರಿ ಪೇಪರ್ ಬರೆಯೋ ಕಾಪಿ ಬಿಡಬೇಡಿ ಆಮೇಲೆ ಪೇಪರ್ ಒಂದು 5 ನಿಮಿಷ ಸ್ಟಾರ್ಟಿಂಗಲ್ಲಿ ಓದ್ಕೊಂಡು ನೀಟಾಗಿ ನೋಡಿ ಆಮೇಲೆ ಆನ್ಸರಿಗೆ ಬರೆಯಬಹುದು ಹಾಂ ಟೆನ್ಷನ್ ತೊಗೊಂಡು ಬರಿಬೇಡಿ ಪೇಪರ್ ಫ್ರೀ ಮೂರು ಗಂಟೆ ಅದು ಮೂರು ಗಂಟೆ ಮೂರು ಕಾಲು ಗಂಟೆ ಮೂರು ಕಾಲು ಗಂಟೆ ಟೈಮ್ ಅದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬರೀರಿ ಮ್ಯಾಕ್ಸಿಮಮ್ ಕಾಪಾಡಿಕೊಂಡು 15 ನಿಮಿಷ ಎಕ್ಸ್ಟ್ರಾ ಎಲ್ಲರೂ ಪೆನ್ನು ಪೆನ್ಸಿಲ್ಲು ಪ್ರೊಟ್ರಾಕ್ಟರ್ ಕಂಪಸ್ ಎಲ್ಲ ತಂದದ ಹಾಗೂ ಇನ್ನು ಕೇವಲ ಶಾಸಕರಷ್ಟೇ ತಾಲೂಕಿನಾದ್ಯಂತ ಓಡಾಡ್ತಾ ಇಲ್ಲ ಶರತ್ ಬಚ್ಚೇಗೌಡರ ಶ್ರೀಮತಿ ಆಗಿರುವಂತ ಪ್ರತಿಭಾ ಶರತ್ ಬಚ್ಚೇಗೌಡರು ಕೂಡ ತಾಲೂಕಿನಲ್ಲಿ ಅಲ್ಲಲ್ಲಿ ಈ ಒಂದು ಕೋವಿಡ್ ಪ್ರಕರಣಗಳನ್ನು ನಿಯಂತ್ರಿಸುವಂತ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಸಲುವಾಗಿ ಅಲ್ಲಲ್ಲಿ ಭೇಟಿಯನ್ನ ನೀಡ್ತಾ ಇದ್ದಾರೆ ಇನ್ನು ವೋಲ್ವಾ ಕಂಪನಿಯವರು ಹೊಸಕೋಟೆಯಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಸ್ವಯಂ ಚಾಲಿತ ಅಂದ್ರೆ ಕಾಲು ಚಾಲಿತ ಫುಟ್ ಆಪರೇಟೆಡ್ ಸ್ಯಾನಿಟೈಸರ್ ಸ್ಟ್ಯಾಂಡ್ ಗಳನ್ನ ನೀಡಿದ್ರು ಇದನ್ನ ಖುದ್ದು ಪ್ರತಿಭಾ ಬಚ್ಚೇಗೌಡರು ತಾವೇ ಅದನ್ನ ಚಲಾಯಿಸುವ ಮೂಲಕ ಆ ಒಂದು ಸ್ಟ್ಯಾಂಡಿಂಗ್ ಸ್ಯಾನಿಟೈಸರ್ ಯಂತ್ರಗಳನ್ನು ಕೂಡ ಪರೀಕ್ಷೆ ಮಾಡಿದರು ಆ ಎಲ್ಲ ದೃಶ್ಯಗಳನ್ನು ಒಮ್ಮೆ ನೋಡಿ ಬರೋಣ ಬನ್ನಿ ಹೌದು ಈ ಕೋವಿಡ್ ಮಹಾಮಾರಿ ವಿಶ್ವವನ್ನ ನರಳಿಸುತ್ತಿದೆ ಇದು ಬೆಂಗಳೂರಿನಲ್ಲೂ ಕೂಡ ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದರ ಪರಿಣಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೇಲೂ ಕೂಡ ಬೀರಿದೆ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯ ಪಟ್ಟಣದಲ್ಲಿ ಈ ಒಂದು ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದನ್ನು ನಿಯಂತ್ರಿಸುವಂತ ಸಲುವಾಗಿ ಖುದ್ದು ಯುವ ಶಾಸಕರಾಗಿರುವಂತ ಶರತ್ ಬಚ್ಚೇಗೌಡರು ತಾಲೂಕಿನಾದ್ಯಂತ ಸಂಚರಿಸ್ತಾ ಇದ್ದಾರೆ ಈಗಾಗಲೇ 16 ಕ್ಕೂ ಹೆಚ್ಚು ಪ್ರಕರಣಗಳು ಹೊಸಕೋಟೆಯಲ್ಲಿ ಆಗಿದೆ ಅದರಿಂದ ಹೊಸಕೋಟೆಯಲ್ಲಿ ಈ ಒಂದು ಕೋವಿಡ್ ಅನ್ನು ನಿಯಂತ್ರಿಸುವಂತ ಸಲುವಾಗಿ ಕಾಲಂ 144
ನಾಲ್ಕರ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಹಾಗೆಯೇ ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೀತಾ ಇದೆ. ಆ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೂ ತೆರಳಿ ಶರತ್ ಬಚ್ಚೇಗೌಡರು ಅವರೆಲ್ಲರಿಗೂ ಕೂಡ ಸ್ಥೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಇನ್ನು ವ್ಯಾಪಾರಿಗಳ ಪ್ರತ್ಯೇಕವಾದಂತಹ ಸಭೆಯನ್ನ ನಡೆಸಿದಂತ ಶರತ್ ಬಚ್ಚೇಗೌಡರು ವ್ಯಾಪಾರಿಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಮನವಿಯನ್ನ ಮಾಡಿಕೊಂಡ್ರು. ಅದ್ ಯಾವ ಮನವಿಯನ್ನ ಮಾಡಿಕೊಂಡ್ರು ಅನ್ನೋದನ್ನ ನೋಡಿ ಬರೋಣ. ಬನ್ನಿ, ಸಂಜೆ 5 ಗಂಟೆ ಅಷ್ಟರಲ್ಲಿ ಎಲ್ಲ ಏನು ಅಂಗಡಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಏನೇ ಆಗ್ಬೋದು, ಸಂಜೆ 5 ಗಂಟೆ ಅಷ್ಟರಲ್ಲಿ ಎಲ್ಲವನ್ನೂ ಕೂಡ ಮುಚ್ಚಂತ ಒಂದು ತೀರ್ಮಾನ ನಾವು ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಓಪನ್, ಸಂಜೆ 5 ಗಂಟೆ ಅಷ್ಟರಲ್ಲಿ ಕ್ಲೋಸ್. ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಬುಧವಾರದಿಂದ ನಾವು ಏನು ನಮ್ಮ ಟೌನಲ್ಲಿ ಇರ್ತಕ್ಕಂಥ ವರ್ತಕರಾಗಿರ್ಬೋದು, ಧಾರ್ಮಿಕ ಸಂಘಗಳ ಎಲ್ಲರೂ ಮುಖಂಡರಾಗಿರ್ಬೋದು, ಜ್ಯುವೆಲ್ರಿ ಅಸೋಸಿಯೇಷನ್ ಅವರು ಮತ್ತು ಆದಿ ಬೀದಿ ವ್ಯಾಪಾರಸ್ಥರ ಸಂಘದವರು ಎಲ್ಲರೂ ಕೂತು ಯಾವ ರೀತಿಯಲ್ಲಿ ಅವರವರ ಸಂಘಗಳಿಗೆ ಮಾತಾಡಿ ನಾವಿದೊಂದು ಸಾಮಾಜಿಕ ಅಂತರ ಮತ್ತು ವೈರಸ್ ಸ್ಪ್ರೆಡ್ನ ಯಾವ ಥರ ನಿಯಂತ್ರಣ ಮಾಡೋಕ್ಕೆ ಹೆಜ್ಜೆಗಳನ್ನ ತಗೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಅದಕ್ಕೆ ಇದರಲ್ಲೆಲ್ಲ ಪೂರ್ತಿ ಸಾರ್ವಜನಿಕರ ಸಹಕಾರ ಬೇಕು. ವಿಶೇಷವಾಗಿ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಜನರೇನು ಟೌನ್ಗೆ ಬರೋಂಥದ್ದು ಒಂದು ಪದ್ಧತಿ ಅಥವಾ ವ್ಯವಸ್ಥೆ ಏನಿದೆ ಅದನ್ನು ಒಂದು ವಾರ 10 ದಿನ ಅದನ್ನ ಕಡಿಮೆ ಮಾಡ್ಕೋಬೇಕಾಗ್ತದೆ. ಸಾಧ್ಯವಾದಷ್ಟು ಈ ಒಂದು ವಾರ 10 ದಿನ ಗ್ರಾಮಗಳಲ್ಲೇ ಇರ್ರಿ. ನಿಮ್ಗೇನೇ ಅಗತ್ಯವಾದ ವಸ್ತುಗಳಿದ್ರೆ ಏನು ನಮ್ಮ ಹೋಬ್ಳಿ ಹೆಡ್ ಕ್ವಾರ್ಟರ್ಗಳಿದೆ ಅಲ್ಲೇ ತೊಗೊಂಡು ಅಲ್ಲೇ ಏನು ಪರ್ಚೇಸ್ಗಳು ಮಾಡಬೇಕಾಗ್ಬೋದು, ಕೊಂಡ್ಕೋಬೇಕಾಗ್ಬೋದು ಅಲ್ಲೇ ಮಾಡಿಕೊಂಡು ಟೌನ್ಗೆ ಓಡಾಟನ ಕಡಿಮೆ ಮಾಡಿಕೊಂಡಷ್ಟು ಬೆಟರು.